ರಾಘವೇಂದ್ರ ಇಬ್ಬರು ನಮ್ಮದು ಎರಡು ನಮ್ಮದು ಒಂದು ಕುಟುಂಬ ಯಾವಾಗಲೂ ಇವರಿಬ್ಬರನ್ನ ನೋಡುವಾಗೆಲ್ಲ ಆದರ್ಶ ದಂಪತಿಗಳು ಅಂತ ಹೇಳ್ತಿದ್ದೆ ನಿಜಕ್ಕೂ ಆದರ್ಶ ದಂಪತಿಗಳೇ ಅಂತನೇ ಎಲ್ಲರೂ ಕೂಡ ಅವ್ರ ಹಾಗೆ ಬಾಳ್ಬೇಕು ಅಂತ ಕೂಡ ಕೆಲವಾರು ಜನ ಮಾತಾಡ್ಕೊಂಡಿದ್ದಾರೆ ಅದೆಷ್ಟು ಅನ್ಯೋನ್ಯತೆ ಎಷ್ಟೊಂದು ಪ್ರೀತಿ ನಾನೀಗ ಒಳಗೆ ಹೋದಾಗ ಸ್ಪಂದನನ್ ತಾಯಿ ಹೇಳಿದ್ದು ತನ್ನ ಮಗಳು ಹೋಗಿತ್ತಲ್ಲ ರಾಘು ಹೇಗೆ ಬದುಕ್ತಾನೆ ಅಂತ ವಿಜಯ ರಾಘವೇಂದ್ರ ಹೇಗೆ ಬದುಕ್ತಾನೆ ಅವಳಿಲ್ಲದೆ ಅವನು ಬದುಕಲ್ಲ ಹೇಗಿರ್ತಾನೆ ಅಂತ ಆ ತಾಯಿ ಕನ್ಸನ್ ತೋರಿಸಿದ್ದಿದೆ ಅಲ್ಲ ಕರಳು ಕತ್ತರಿಸ್ದಂಗಾಗತ್ತೆ ದೇವರಿಗೆ ತುಂಬ ಒಳ್ಳೆಯವರೇ ಇಷ್ಟ ಆಗತ್ತೇನೋ ಅಂತ ಭಯ ಆಗತ್ತೆ ಯಾವತ್ತೂ ಯಾರಿಗೂ ತೊಂದರೆ ಕೊಡದೆ ಇರ್ತಕ್ಕಂಥ ಮಗು ಅದು ಇಷ್ಟು ಒಳ್ಳೆ ಹೆಣ್ಮಗಳು ಇಷ್ಟೊಂದು ಒಳ್ಳೆ ಕುಟುಂಬ ಒಳ್ಳೆ ದಾಂಪತ್ಯ ದೇವರಿಷ್ಟು ಬೇಗ ಕರ್ಕೊಂಡ ಎಷ್ಟು ಹಣ ಇದ್ರೆ ಏನಿದ್ರೂ ಕೂಡ ಮನುಷ್ಯನನ್ನು ಉಳಿಸ್ಕೊಳಕ್ಕಾಗಲಿಲ್ಲ ನೋಡಿ ಅದು ನಮಗೆ ನೋವಾಗತ್ತೆ ದೇವರಲ್ಲಿ ಕೇಳೋದಿಷ್ಟೇ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಕುಟುಂಬದವ್ರಿಗೆ ಈ ಎರಡೂ ಕುಟುಂಬದವ್ರಿಗೆ ಇದನ್ನು ಈ ನೋವನ್ನು ಬರೆಸೋ ಶಕ್ತಿ ಆ ಪರಮಾತ್ಮ ಕೊಡಲಿ ಅದಿಷ್ಟು ಮೇಡಮ್ ಆ ಮಗು ನಮ್ಮನ್ನ ಹೇಳಿದ್ನಲ್ಲ ಎರಡೂ ಕುಟುಂಬ ನಮಗೆ ಭಾಳ ಹತ್ತಿರ ಎರಡು ನಮ್ಮದೇ ಕುಟುಂಬ ನಮ್ಮ ಮಗು ಅದು ನಮ್ಮ ಮಗು ಇವತ್ತು ನಮ್ಮ ಕೈ ಬಿಟ್ಟು ಹೋಗಿದೆ ಅದು ಮಾತ್ರ ಭಾಳ ನೋವು ಇದು ದೇವ್ರನ್ನ ಶಪಿಸೋದಾ ಅಥವಾ ನಾವು ಪಡ್ಕೊಂಡು ಬಂದಿರೋ ಆಯಸ್ಸಿಗೆ ಹೇಳೋದಾ ಗೊತ್ತಾಗಲ್ಲ